ಈ ನಿನ್ನೆ ಹೊಸಪೇಟೆಯಲ್ಲಿ ನಡೆದ ದರ್ಶನ್ ಮೇಲೆ ಚಪ್ಪಲಿ ಎಸೆದ ಘಟನೆಯಲ್ಲಿ ಅದರ ಸಂಪೂರ್ಣ ಹೊಣೆ ದರ್ಶನ್ನ ಅಭಿಮಾನಿಗಳಿಗೆ ಸಲ್ಲುತ್ತೆ. ಯಾಕಂದರೆ ಅದರ ಸಂಪೂರ್ಣ ದಾಖಲೆಗಳಿದೆ. ಯಾವ ರೀತಿ ಹೆಣ್ಣು ನಿಂದನೆ ಮಾಡ್ತಾ ಇದ್ದಾರೆ ಇವರು ಅಂದರೆ ವಿಕೃತ. ಅಂದರೆ ಇವರು ನಿಜವಾಗ್ಲೂ ಹೆಣ್ಣು ಎಲ್ಲ ರೀತಿಲಿ ಭದ್ರವಾದ ವ್ಯವಸ್ಥೆಯಲ್ಲಿ ಸಿಕ್ಬಿಟ್ರೆ ವಿಕೃತ ಅತ್ಯಾಚಾರ ಮಾಡ್ತಾರೆ. ಆ ರೀತಿ ಸೀದಾ ಮನೆ ಹೆಣ್ಣು ಮಕ್ಕಳಿಗೆ ಫೋನ್ ಮಾಡಿ ಬೈಯೋ ಅಷ್ಟು ಇವರಲ್ಲಿ ಸಾಮಾಜಿಕ ಬದ್ಧತೆ ಇಲ್ಲ, ಸಂವಿಧಾನಿಕ ಬುದ್ಧಿ ಇಲ್ಲ. ಈವಾಗಲೂ ಫೋನ್ ಮಾಡಿ ನಿಂಗೆ ಚಪ್ಪಲಿ ಹೊಡಿತೀನಿ ಅಂತ ಹೇಳ್ತಾ ಇದ್ರೆ, ಬಿಗಿನಿಂಗಿಂದ ಇದನ್ನು ಹೇಳ್ಕೊಂಡು ಬರ್ತಾ ಇದ್ರೆ, ಈ ಘಟನೆಯಿಂದ ಆದರೂ ಬುದ್ಧಿ ಬರಲಿಲ್ಲ ಅವ್ರಿಗೆ. ಅಂದರೆ ಇವರ ಅಟ್ಟಹಾಸ ಎಲ್ಲಿ ಮೆರೆದಿದೆ ಅಂದರೆ, ಕಡೆಗೆ ತಾನು ಅಭಿಮಾನಿಸುವವನಿಗೆ ಈ ಘಟನೆ ಆಗೋ ಲೆವೆಲ್ವರೆಗೂ ಬಿಡಲಿಲ್ಲ. ತಲೆ ಎತ್ತಿ ನಡಿ ಮಾತಾದ್ರೆ ಬೆಂಗಳೂರಲ್ಲಿ ಬಂದು ನಿಂತ್ಕೋ, ರೋಡಲ್ಲಿ ಬಂದು ನಿಂತ್ಕೋ, ಬೀದಿಲಿ ಬಂದು ನಿಂತ್ಕೋ, ನೀ ಧೈರ್ಯ ಇದ್ರೆ ನಮ್ಮ ಮನೆ ಮುಂದೆ ಬಾ, ನಮ್ಮ ಮಂಡ್ಯಕ್ಕೆ ಬಾ, ಹಾಸನಕ್ಕೆ ಬಾ ಅಂತ ಕರೆಯೋ ಇವರು, ಕಡೆಗೆ ಅವರ ಆರಾಧಿಸುವಂತಹ ವ್ಯಕ್ತಿ ಮರ್ಯಾದೆಯಿಂದ ಓಡಾಡ್ದಂಗೆ ಮಾಡಿಡ್ತಾ ಇದ್ದಾರೆ. ಅದಕ್ಕೇನೋ ಸೈನಿಕನನ್ನು ನೋಡಿ ರಾಜನನ್ನು ಗುರುತಿಸ್ತಾ ಇದ್ರಂತೆ. ಹಿಂದಿನ ಕಾಲದಲ್ಲಿ ಶಿವಾಜಿ ಮಹಾರಾಜರ ಒಬ್ಬ ಸೈನಿಕ ಸಾಮಾನ್ಯ ಸೈನಿಕನ ಕಂಡಾಗ ಅವನ ಸಭ್ಯತೆ ಅವನ ನಡೆ ನೋಡಿಬಿಟ್ಟು ಮಹಾರಾಜರ ಮೇಲೆ ಇದ್ದಬದ ದ್ವೇಷ ಕೂಡ ಕಳ್ಕೊತಿದ್ರಂತೆ. ಜನ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಿದ್ರಂತೆ. ಬಾಯಿ ಬಿಟ್ಟರೆ ಹೆಣ್ಣ ನಿಂದನೆ, ಹೆಣ್ಣ ನಿಂದನೆ ಷಂಡತನ ಅಂತ ಗೊತ್ತಾಗಿ ಷಂಡ ಮುದ್ರೆ ಬಿದ್ದ ಮೇಲೆ ಕೂಡ ಇವರು ಹೆಣ್ಣ ನಿಂದನೆ ಬಿಡ್ತಾ ಇಲ್ಲ. ಈ ಇನ್ನೊಬ್ಬರ ಮೇಲೆ ಹೊಣೆ ಹಾಕೋದಿಲ್ಲ. ನೀವು ನಿಮ್ಮ ಅಭಿಮಾನಿಗಳತ್ತ ಏನಕ್ಕೆ ಬೇಕಾಗಿತ್ತು, ಧೈರ್ಯ ಇದ್ರೆ ಹೊಸಪೇಟೆಗೆ ಬಂದು ನಾವು ಆಡಿಯೋ ಲಾಂಚ್ ಮಾಡ್ತೀವಿ, ನಿಮಗೆ ಯೋಗ್ಯತೆ ಇದ್ರೆ ತಡೆದು ನೋಡಿ, ಇಂಥ ದುರಹಂಕಾರದ ಮಾತುಗಳು ಎಲ್ಲಿವರೆಗೂ ತಗೊಂಡೋಯ್ತು? ಇದು ಒಳ್ಳೆಯದಲ್ಲ. ದಯವಿಟ್ಟು ಇವನ್ನೆಲ್ಲ ನಿಲ್ಲಿಸಿ ಇನ್ನೊಬ್ಬರ ನಾಯಕ ಭಕ್ತಿ ಇನ್ನೊಬ್ಬರಿಗೂ ಒಬ್ಬರು ಆಧಾರ ಇರುತ್ತೆ. ಇವಾಗ ಇನ್ನೊಬ್ಬ ನಾಯಕ ನಟನ ಅಭಿಮಾನಿಗಳ ಪ್ರೀತಿ ಅವ್ರ ಮೇಲಿರುತ್ತೆ, ಇವನಿಗೆ ಇವ್ರ ಮೇಲಿರುತ್ತೆ. ಇದು ಏನಿದು ಹೆಣ್ಣ ನಿಂದನೆ? ನಾಚಿಕೆ ಆಗಬೇಕು. ನಿಮ್ಮ ಮನೇಲಿ ತಾಯಿ ಹುಟ್ಟಿರ್ತೀರಿ, ಅಕ್ಕನ ಕೈಯಲ್ಲಿ ಅನ್ನ ತಿಂದಿರ್ತೀರಿ, ಮಾತಾಡಿದ್ರೆ ಅಕ್ಕನ ಅಮ್ಮನ್, ಯಾಕಂದ್ರೆ ನಾಯಕನೇ ಅದನ್ನು ಬಳಸ್ತಾ ಇದಾರಲ್ಲ. ನ್ಯೂಸ್ ಅವರೇನೋ ತಪ್ಪು ಮಾತಾಡಿದ್ರು ಅಂತ ಟೋಟಲ್ ನ್ಯೂಸ್ ಚಾನಲ್ ಅವ್ರಿಗೆ, ಟೋಟಲ್ ಟಿ ವಿ ಅವ್ರಿಗೆ ಅದು ಇದು. ಆ್ಯಕ್ಚುಲಿ ಸೂಳ್ ಧಾತುವಿಂದ ಸೂಳೆ ಅನ್ನುವ ಶಬ್ದ ಬಂತು. ಸೂಳೆ ನಾವು ಅರಿತಂಗೆ ತುಂಬ ಕೆಟ್ಟ ಶಬ್ದ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಅದು ದೇವರ ದಾಸಿ. ದೇವಸ್ಥಾನದಲ್ಲಿ ಮನೆಯ ಕಷ್ಟಗಳನ್ನು ಸಹಿಸೋಕ್ಕಾಗದೆ ಹೆಣ್ಣು ನನಗೆ ಈ ಸಂಸಾರನೇ ಬೇಡ ಅಂತ ಹೋಗಿ ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಸಿಕ್ಕ ಪ್ರಸಾದ ತಿನ್ಕೊಂಡು ಬದುಕ್ತಾ ಇದ್ರಲ್ಲ, ಆ ದಾಸಿ ಪದ್ಧತಿ, ದೇವರ ದಾಸಿ. ಅವರು ಇಷ್ಟ ಬಂದಂಗೆ ಇರೋಕ್ಕೆ ಸ್ವೇಚ್ಛೆ ಇತ್ತು, ಅದು ಪವಿತ್ರವಾದ ಕೆಲಸ. ದೇವರ ದಾಸ ಅಂತ ಕೂಡ ಇರ್ತಿದ್ರು ತುಂಬ ಗಂಡಸರು. ನಂಗೆ ಸಂಸಾರ ನಡೆಸೋಕ್ಕಾಗಲ್ಲ, ಸಂಪಾದನೆ ಮಾಡೋಕ್ಕಾಗಲ್ಲ, ದೇವರೇ ಗತಿ ಅಂತೇಳಿ ದೇವಸ್ಥಾನದಲ್ಲಿ ಪಂಜು ಸೂಳೆ ಅಂದರೆ ಗಂಡು ಹೆಣ್ಣು. ಸೂಳೆಯಲ್ಲಿ ಗಂಡು ಹೆಣ್ಣು ಭೇದ ಇಲ್ಲ, ಅದು ಹೆಣ್ಣಿಗೆ ಮಾತ್ರ ಅಲ್ಲ ಪದೇ. ಪಂಜು ಸೂಳೆ ಮತ್ತು ಉತ್ಸವ ಸೂಳೆ ಅಂದರೆ ಈ ಎಲ್ಲ ಇದೆಲ್ಲ ಬಳಸ್ತಾ ಇದ್ರು. ಆದರೆ ಇವನು ಇಂಟೆನ್ಷನ್ನೇ ಸರಿ ಇಲ್ಲ. ತಾನು ಹೇಗೆ ಹುಟ್ಟಿದ್ದಾನೆ ಅನ್ನೋ ಪರಿಜ್ಞಾನನೇ ಇಲ್ಲದೆ ಎಲ್ಲ ನ್ಯೂಸ್ ಚಾನೆಲ್ ಅವ್ರನ್ನ ಆ ಸೂಳೆ ಅನ್ನೋ ಪದಾನ ಬಳಸ್ದ, ತುಂಬ ಕೆಟ್ಟದಾಗಿ ಬಳಸ್ದ. ಮತ್ತು ಅಮ್ಮನ್ ಅಕ್ಕನ್ ಇವನು ಬಾಯಿ ಬಿಟ್ಟರೆ ಇಂಥ ಮಾತುಗಳು ಮಾತಾದರೆ ಯಾರೋ ಅತ್ಯಾಚಾರಿಗೆ ಶಿಕ್ಷೆ ಹಾಕ್ಸಿಬಿಟ್ಟಿದ್ದೀನಂತೆ. ನಿನ್ನ ಬಾಯಲ್ಲೇ ನಾಲಿಗೆನೇ ಮಾಡ್ತಾ ಇದೆಯಲ್ಲ ಅತ್ಯಾಚಾರ, ಅದನ್ನು ತಡೆಯೋ ಫಸ್ಟು. ಇದನ್ನು ಬಿಟ್ಟು ಇವಾಗ ಚಪ್ಪಲಿ ಎಸೆದಿದ್ರೆ ಮತ್ತೆ ಅವನ್ಯಾರೋ ಪ್ರೊವೋಕೇಶನ್ ನೋಡಿ. ಇಂಥ ಪ್ರೊವೋಕ್ ಮಾಡೋರನ್ನ ತಡಿಬೇಕು. ಅವನು ಈಗ ಏಜೆಂಟ್ ಗೋಪಿ ಅಂತ ಒಬ್ಬ ಇದ್ದಾನೆ, ಅವನು ಷಂಡ ಗೋಪಿ ಅಂತ. ಅವನು ಇನ್ನೊಬ್ಬ ಷಂಡ ಇದ್ದಾನೆ. ಅವನು ಇವಾಗ ಹೆಣ್ಣು ನಿಂದನೆ ಮಾಡೋದು ಬಿಟ್ಟಿದ್ದಾನೆ, ಪಾಸಿಟಿವ್ ಪ್ರದೀಪ್ ಅಂತ. ಅವನು ನೀ ಒಂದು ಚಪ್ಪಲಿ ಎಸೆದ್ರೆ ನಾನು 100 ಚಪ್ಪಲಿ, ನಾವು 1,00,000 ಚಪ್ಪಲಿ ಎಸಿತೀವಿ. ಯಾರ ಮೇಲೆ ಎಸಿತಾ ಇದೀಯ ನೀನು? ಇದು ಇವರ ಸಂಸ್ಕೃತಿ. ಬಾಯಿ ಬಿಟ್ಟರೆ ಚಪ್ಪಲಿ ಹೊಡಿಬೇಕು ಅಂತಾರೆ, ಚಪ್ಪಲಿನೇ ತಮ್ಮ ಮೇಲೆ ಬಿತ್ತು. ಇವತ್ತು ನಿಮಗೆ ತುಂಬ ಅನೇಕ ವಿಚಾರಗಳು ಹೇಳ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ. ಮತ್ತು
ಚಪ್ಪಲಿ ಎಸೆದು ಬಿಟ್ರಪ್ಪ. ಫಾರ್ ಎಕ್ಸಾಂಪಲ್ ನೀವು ಚಪ್ ನಾನು ಅವರತ್ರ ಯಾವಾಗಲೂ ಹೇಳ್ತೇನೆ, ಏಯ್ ನಿಮ್ಗೆ ಅಷ್ಟು ಕೋಪ ಇದ್ರೆ ಅಮ್ಮ ಅಕ್ಕ ಬೈಬೇಡ್ರ. ಇವನ ಮುಖಕ್ಕೆ ಮಸಿ ಬಳಿದು, ಅಹೋರಾತ್ರನ ಮುಖಕ್ಕೆ ಮಸಿ ಬಳಿದು ಚಪ್ಪಲಿಯ ಹಾರ ಹಾಕಿ ಕತ್ತೆಯ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ರು. ಭುವನೇಶ್ವರಿ ದೇವಿ, ನಿನ್ನ ಸೇವೆ ಮಾಡಿದ್ದಕ್ಕೆ ಈ ಸ್ವಾಗತ ಅಂತ ನಗನಗುತ್ತ ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ. ಯಾಕೆ ಗೊತ್ತಾ, ಯಾರ ಚಪ್ಪಲಿಯನ್ನ ಭರತ ದೇವರ ಪಾದುಕೆಗಳು ಅಂತ ತನ್ನ ತಲೆಯ ಮೇಲೆ ಇಟ್ಕೊಂಡು ನಡೆದ? ರಾಮನ ಪಾದುಕೆ. ನಮ್ಮ ದೇಶದಲ್ಲಿ ಋಷಿ ಮುನಿಗಳು ಎಲ್ಲರ ಪಾದುಕೆಗಳಿಗೆ ಪೂಜೆ ಮಾಡ್ತೀವಿ, ಅದನ್ನ ಪಾದರಕ್ಷೆ ಅಂತ ಕರಿತೀವಿ. ರಕ್ಷಿಸುವವನು ಅನಾಥ ರಕ್ಷ, ಆಪದ್ ಬಾಂಧವ, ಅನಾಥ ರಕ್ಷಕ ಅಂತ. ರಕ್ಷೆ ಅನ್ನುವುದೇ ನಮ್ಮ ರಕ್ಷಕ ದೇವರಿದ್ದಾರೆ ಅಂತ. ರಕ್ಷೆ ಅನ್ನುವುದನ್ನು ದೇವರು ಅಂತಾರೆ. ಅಂದರೆ ಪಾದಗಳನ್ನು ರಕ್ಷಿಸುವುದು ದೇವರದು ಪದ. ಚಪ್ಪಲಿ ಮುಟ್ಟಿ ಅವನ ಪಾಪ ತೊಳೀತು ಯಾರಿಗೇ ಆಗಲಿ ಚಪ್ಪಲಿ, ಅದನ್ನು ನೆಗೆಟಿವ್ ಆಗಿ ತಗೋಬಾರ್ದು, ಇನ್ನು ತಮಾಷೆಗೆ ಅದು ಬಳಸಲೂಬಾರ್ದು ಆ್ಯಕ್ಚುಲಿ ಆ ರೀತಿ. ಇದು ಮೈಸೂರಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ದಾಖಲೆಗಳು ಯಾವುದಾದ್ರು ಲೈಬ್ರರಿಯಲ್ಲಿ ಸಿಗುತ್ತೆ ನೋಡಿ ನಿಮಗೆ. ಇಡೀ ಮಹಾತ್ಮ ಗಾಂಧಿಯವರು ಬಂದಿರ್ತಾರೆ ಮೈಸೂರಿಗೆ, ಎಲ್ಲ ಕಡೆ ಹಿರಿಯರು ಬಂದಿರ್ತಾರೆ. ಆವಾಗ ಒಬ್ಬ ಸಭೆಯಿಂದ ಒಂದು ರಪ್ ಅಂತ ಬಂದು ಒಂದು ಚಪ್ಪಲ್ ಮಹಾತ್ಮ ಗಾಂಧಿಯವರ ಹಣೆಗೆ ತಾಕಿ ಸ್ವಲ್ಪ ರಕ್ತನ ಬರುತ್ತೆ, ಅದು ಕೆಳಗೆ ಬೀಳುತ್ತೆ. ಇಮ್ಮಿಡಿಯೇಟ್ಲಿ ಅವನು ಎಸೆದವನು ಸಿಕ್ಕಿಬಿಡ್ತಾನೆ. ಅವನ್ನ ಅಧರ್ಮದ ಏಟುಗಳು ಡಮರ 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 ಅಂತ ಬೀಳುತ್ತೆ ಅವನಿಗೆ. ಆವಾಗ ಮಹಾತ್ಮ ಗಾಂಧಿಯವರು, ನಿಲ್ಲಿಸಿ, ನನ್ನ ಮೇಲೆ ಕಿಂಚಿತ್ತು ಗೌರವ ಇದ್ರೆ ಅವನನ್ನು ಹೊಡಿಬೇಡಿ, ದಯವಿಟ್ಟು ಅವನನ್ನು ಗೌರವದಿಂದ ಕರ್ಕೊಂಬನ್ನಿ ಸ್ಟೇಜ್ಗೆ ಅಂತ ಹೇಳ್ತಾರೆ. ಅವನು ಈ ಒಂದು ಚಪ್ಪಲಿ ಎಸೆದಿರ್ತಾನೆ, ಇನ್ನೊಂದು ಚಪ್ಪಲಿಯಲ್ಲೇ ನಡ್ಕೊಂಬರ್ತಾನೆ, ಒಂದು ಕಾಲು ಖಾಲಿ ಇರುತ್ತೆ, ಸ್ಟೇಜ್ ಮೇಲೆ ಬರ್ತಾನೆ. ಆವಾಗ ಮಹಾತ್ಮ ಗಾಂಧಿ ಅವನ ಬಗ್ಗೆ ತಾನೇ ಆ ಬಿದ್ದ ಚಪ್ಪಲಿಯನ್ನು ರಕ್ತವಾದ ಹಣೆಯಿಂದ ಚಪ್ಪಲಿಯನ್ನು ಅವನಿಗೆ ತೊಡಿಸ್ತಾರೆ. ತೊಡಿಸಿ ಹೇಳ್ತಾರೆ, ನೋಡಪ್ಪ ಈ ನೀನು ಧರಿಸಿರೋ ಒಂದು ಚಪ್ಪಲಿ ಬೆಲೆ ಇಲ್ದಂಗಾಗುತ್ತೆ, ಈ ಚಪ್ಪಲಿ ಇಲ್ಲದಿದ್ರೆ ಇನ್ನು ಮುಂದೆ ಯಾರಿಗೂ ಚಪ್ಪಲಿಲಿ ಎಸಿಬೇಡ, ಇದು ದೇವರು ಅಂತ ಹೇಳಿ ಜನ ಮನಸ್ಸನ್ನು ಗೆದ್ದುಬಿಟ್ಟು ಇವನ್ನ ಅಲ್ಲಿರೋ ಒಬ್ಬ ಹಿರಿಯರಿಗೆ ಒಪ್ಪಿಸ್ತಾರೆ. ಇವನ್ನ ನೀವು ಯಾರು ಹೊಡೆಯದಂಗೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಇವನ್ನ ಯಾರು ಎನ್ಕ್ವೈರಿ ಕೂಡ ಮಾಡಬಾರ್ದು, ಯಾರು ಹೇಳಿದ್ದು ಏನು ಅಂತ ಹೇಳ್ತಾರೆ. ಆದರೂ ಅವನು ಎಲ್ಲೋದ್ರೂ ಮಹಾತ್ಮ ಗಾಂಧಿಗೆ ಚಪ್ಪಲಿ ಹಾಕಿದವನು ಚಪ್ಪಲಿ ಹಾಕಿದವನು ಅಂತ ಹೇಳಿ ಹೇಳಿ ಅವನು ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯೆ ಮಾಡ್ಕೋತಾನೆ. ಮತ್ತು ಅವನಿಗೆ ಚಪ್ಪಲಿ ಹಾಕಲು ಪ್ರೇರೇಪಿಸಿ ದುಡ್ಡು ಕೊಟ್ಟದ್ದು ನಿಜಾಮ ಅಂತ ಗೊತ್ತಾಗುತ್ತೆ. ಇವೆಲ್ಲ ನಡೆದಿರೋ ಘಟನೆಗಳು, ಯಾರ ಜೀವನದಲ್ಲಿ ನಡೆದಿಲ್ಲ ಅಂತೇನಿಲ್ಲ. ನಾವು ಚಿಕ್ಕವರಿದ್ದಾಗಲೇ ಈ ಸಿ ಎಮ್ಗಳು ಅವ್ರಿಗೆಲ್ಲ ಬರ್ತಿದ್ರು. ಆವಾಗ ನಮ್ಮೂರಿಗೊಬ್ರು ಸಿ ಎಮ್ ಬಂದಿದ್ರು, ಆವಾಗ ಅಲ್ಲಿ ಒಬ್ಬ ಎಸ್ದೇ ಬಿಟ್ಟಿದ್ದ, ನನ್ನ ಕಣ್ಣಾರೆ ನೋಡಿದೆ ಚಿಕ್ಕ ಹುಡುಗ, ಏನು ಆಶ್ಚರ್ಯ ಆಗೋಯ್ತು. ಆದರೂ ಆ ಸಿ ಎಮ್ ಆ ಚಪ್ಪಲಿಯನ್ನು ಮೇಜ್ ಮೇಲಿಟ್ಟು ಸ್ಪೀಚ್ ಕಂಟಿನ್ಯೂ ಮಾಡ್ತಾ ಇದ್ದ. ಅಂದರೆ ಅದು ಜನಮನ್ನು ಗೆದ್ದು ಬಿಡುವಂಥ ವಿಚಾರ ಇದು ನಡೆಯುತ್ತೆ. ಇನ್ನಾದರೂ ಇವನು ಷಂಡ ನಿರ್ಲಿಂಗಿ ನಪುಂಸಕ ನಾಮರದ ದರ್ಶನ್ ಇನ್ನೂ ಕೂಡ ತನ್ನ ಷಂಡತ್ವವನ್ನು ತೊಳಿಕೊಳ್ಳೋಕ್ಕೆ ತನ್ನ ಅಭಿಮಾನಿಗಳಿಗೆ ಏಯ್ ಹೆಣ್ಣನಿಂದನೆ ಮಾಡಬೇಡ್ರು ಅಂತ ಹೇಳಿಲ್ಲ. ಇವತ್ತು ಬೆಳಗ್ಗೆಯಿಂದ ಮತ್ತೆ ಹೆಣ್ಣನಿಂದನೆ, ಮತ್ತೆ ಹೆಣ್ಣನಿಂದನೆ. ಕೊಬ್ಬು ನೋಡಿ ಎಷ್ಟಿದೆ ಅವನಿಗೆ, ಮತ್ತೆ ಹೆಣ್ಣನಿಂದನೆ. ಇವನ ಅಭಿಮಾನಿಗಳು, ನಿನಗೆ ಅಷ್ಟು ಯೋಗ್ಯತೆ ಇಲ್ಲದಿದ್ರೆ ಪ್ರತಿಯೊಂದು ಅಭಿಮಾನಿಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಿ ನೀವು, ಸುಳ್ಳಲ್ಲ ಇದು. ಪ್ರತಿಯೊಬ್ಬ ಅಭಿಮಾನಿಯೂ ಇವರ ವಾಟ್ಸಪ್ ಸರ್ಕಲ್ ನೆಟ್ವರ್ಕಲ್ಲಿದ್ದಾರೆ. ಇವನೊಂದು ಆರ್ಡರ್ ಪಾಸ್ ಮಾಡಿದ್ರೆ ಅದು ಬಿಟ್ಟು ಹಾಸ್ಪೇಟೆಲ್ ಹೋಗೋದು, ಇನ್ನೇನು ಅಹೋರಾತ್ರನ ಬಾಯಿಗೆ ಬಂದಂಗೆ ಬೈದಾ ಬೇಡೋಣ, ಇನ್ನೇನಾಗತ್ತೆ, ಆ ಅಮ್ಮ ಅಕ್ಕನೇ ಬೈತೀನಿ, ಅದು ಏನಾಗತ್ತೆ ಅಂದ್ಕೊಂಡು ಹೋಗಿ ಎಲ್ಲಾಯಿತು. ಏನಾಯಿತು, ಇವೆಲ್ಲ ನಮ್ಮೆಲ್ಲರನ್ನು ಮೀರಿರೋ ಒಂದು ದೈವ ಶಕ್ತಿ ಮೇಲಿರುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಭಯ ಹೋಗಲ್ವಾ, ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ತಿ, ಅಷ್ಟು ಚಾಮುಂಡಿ ದೇವರ ಬಗ್ಗೆ ಗೌರವ ಇಲ್ಲದೆ ನೀನು ಅದೃಷ್ಟ ದೇವತೆ ಬಗ್ಗೆ ಮಾತಾಡ್ತೀಯಲ್ಲ.
ಅದು ಅಜ್ಞಾನದಿಂದ ಅಂತ ಇಟ್ಕೊಳ್ಳೋಣ. ನೀನು ಅಜ್ಞಾನ ಅದು ಅದು ಅಜ್ಞಾನದಿಂದ ಅಂದ್ಬಿಟ್ಟಿ ಅಪ್ಪ, ನೀವೆಲ್ಲ ನೋಡ್ಬಿಟ್ರಿ ಅಂದ್ಬಿಟ್ಟೆ, ಅದನ್ನು ಬಿಟ್ಬಿಡಿ ಅಂತ ಕೂಡ ಹೇಳೋ ಯೋಗ್ಯತೆ ಇಲ್ಲ. ಸಮರ್ಥಿಸ್ಕೋತಾ ಇದ್ದಾರೆ. ಯಾವ ರೀತಿ ಸಮರ್ಥಿಸ್ಕೋತಾ ಇದಾರೆ ಅಂದ್ರೆ, ದೇವ್ರು ಇದಾರೇನ್ರೆ, ಏನ್ರಿ ದೇವ್ರಿಗಂದ್ರೆ, ಏನಲ್ಲೇ ದೇವ್ರಿಗಂದ್ರೆ, ದೇವ್ರು ಇಲ್ವಲ್ರು, ದೇವ್ರು ಎಲ್ಲೂ ಇದ್ದಾನೆ, ಅತ್ಯಾಚಾರ ಆಗೋ ಮಕ್ಕಳನ್ನ ಕಾಪಾಡ್ತಾನೆ ನನ್ನ ದೇವ್ರು, ನಮ್ಮ ಬಾಸ್ ಕಾಪಾಡ್ತಾರೆ, ಎಲ್ಲೂ ಕಾಪಾಡ್ದೆ ನೀನು. ಅತ್ಯಾಚಾರ ಮಾಡಿರೋನ್ಗೆ ಶಿಕ್ಷೆ ಹಾಕಿಸ್ದೆ, ಅತ್ಯಾಚಾರ ಆಗ್ದಂಗೆ ನೋಡ್ಕೊಳ್ಳಿಲ್ವಲ್ಲ ನೀನು. ನೀನು ಉಡ್ಡ ಪಿಚ್ಚಿ ಜಾಗ ಇದೆಯಲ್ಲ, ನಾಲ್ಕು ಮತ್ತೊಂದು ಎಕರೆ, ಆ ಅತ್ಯಾಚಾರನ ನೀನು ತಡಿಬೋದಾಯ್ತಲ್ಲ. ದೇವ್ರು ಹಂಗೆ ಪೂರ ಭೂಮಂಡಲ ಅಲ್ಲ, ಸೌರಮಂಡಲ ಅಲ್ಲ, ಎಲ್ಲ ನೋಡ್ಕೋತಾ ಇದ್ದಾರೆ. ಎಲ್ಲರಿಗೂ ಸ್ವತಂತ್ರ ಕೊಟ್ಟಿದ್ದಾರೆ. ಅದು ಮಿತಿ ಮೀರಿ ನಡೆದ್ರೆ ಅದನ್ನೇ ಕರ್ಮ ಸಿದ್ಧಾಂತ ಅನ್ನೋದು, ಅಜ್ಞಾನದಿಂದ ಮಾತಾಡೋದು. ದೇವ್ರ ಬಗ್ಗೆ ಏನೇ ಆಗಿರಲಿ, ಒಂದು ಘಟನೆ ನಡೆದ್ರೆ ಬುದ್ಧಿ ಕಲಿಬೇಕು. ಅವಮಾನ, ಇದು ನಾನು 100 ಚಪ್ಪಲಿ ಎಸಿಸ್ತೀನಿ, ಕೊಲೆ ಮಾಡಿಸ್ತೀನಿ ಮಾತಾದ್ರೆ, ಬೆಳಗ್ಗೆಯಿಂದ ಕೊಲೆ ಮಾಡೋ ಮಾತುಗಳು ಯಾಕೆ ಬೇಕು? ಎಲ್ಲ ದಾಖಲೆಗಳಿದೆ ಅಹೋರಾತ್ರನ ಹತ್ರ. 909 ಜನ ನೀವು ವೀಕ್ಷಿಸ್ತಾ ಇದ್ದೀರಿ ಅಂದರೆ ಮ್ಯಾಟ್ರ್ ಎಷ್ಟು ಸೀರಿಯಸ್, ಇವೆಲ್ಲ ತಿಳ್ಕೊಳ್ಳಿ. ಹುಡುಕಾಡಿಸ್ತಾನಂತೆ, ನೆಟ್ವರ್ಕ್ ಇದೆಯಂತೆ, ಬಾ ಎಲ್ಲಿ ಪೂರಾ ಚೈನಾ ಅವರೆಗೂ ಹುಡುಕಾಡಿಸ್ತಾನಂತೆ, ಅಮೇರಿಕಾ, ಲಂಡನ್, US ಎಲ್ಲಿದ್ರು ಹುಡುಕಾಡಿಸ್ತಾನಂತೆ. ಇದೇ ಆಗೋಯ್ತು. ದ್ವೇಷ ದ್ವೇಷ ರಾಗ ದ್ವೇಷ ವಿಯುಕ್ತೈಸ್ತು ವಿಷಯಾನೀಂದ್ರಿಯೈಶ್ಚರನ್. ಒಂದು ಹೇಳ್ತೀನಿ, ಒಬ್ಬನೇ 100,000 ಜನ ಒಂದು ಕಡೆ, ಒಬ್ಬನೇ ಒಂದು ಕಡೆ ಇದ್ರು ಧರ್ಮ ಯಾಕೆ ಗೆಲ್ಲತ್ತೆ ಅಂದರೆ, ಆ 100,000 ಜನರಲ್ಲಿ ಬದುಕುವ ಆಸೆ ಇದ್ದು ಆ ಒಬ್ಬನಲ್ಲಿ ಬದುಕುವ ಆಸೆ ಇಲ್ಲದೆ ಇದ್ದರೆ, ಆ 100,000 ಜನರಲ್ಲಿ ನೋವಿನ ಭಯ ಇದ್ದು ಈ ಒಬ್ಬನಲ್ಲಿ ನೋವಿನ ಭಯ ಇಲ್ಲದೆ ಇದ್ದರೆ, ಆ ಒಬ್ಬನನ್ನು ನೀವು ಎದುರಿಸೋಕ್ಕಾಗಲ್ಲ. ಈ ಎಚ್ಚರ ಇರಲಿ ದುರಹಂಕಾರಿಗಳ. ಡಿ ಅಂದರೆ ಆ ಎಲ್ಲದಕ್ಕೂ ಹೊಂದತ್ತೆ. ದುರ್ಯೋಧನನ ಹೆಸರು ಸುಯೋಧನ ಅಂತ. ಅವನ ಗುಣಗಳಿಂದ ಅವನು ದುರ್ಯೋಧನ ಆದ. ನೀವು ಗುಣಗಳಿಂದ ಡಿ ಆಗಬೇಡಿ, ಬದಲಾವಣೆಯಾಗಿ. ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ಮತ್ತೆ ನಿನ್ನ ಅಭಿಮಾನಿಗಳು ಹೆಣ್ಣ ನಿಂದನೆ ಮಾಡಿದ್ರೆ, ಮತ್ತೆ ಮತ್ತೆ ಲೈವಲ್ಲಿ ಬಂದು ಈ ಚಕ್ರವ್ಯೂಹದ ಯುದ್ಧ ನಡೀತಾನೆ ಇರುತ್ತೆ. ಧನ್ಯವಾದ. ಅಹೋರಾತ್ರ.